ಸ್ನೇಹಿತರೆ, ಇವತ್ತು ನಮ್ಮ ಹೊಲದಲ್ಲಿ ಬಿತ್ತನೆ ಕಾರ್ಯ ಮಾಡ್ತಾಯಿದ್ದೀವಿ ನೋಡಿ. ಎತ್ತಿನ ಬೇಸಾಯದಲ್ಲಿ ಉಳುಮೆ ಮಾಡ್ತಾ ನೆಕ್ಸ್ಟು ನಾವೇನೇನು ಈಗ ಹಾಕ್ತಾಯಿದ್ದೀವಿ ಅಂತ ನೋಡಿ. ನೋಡಿ, ಶೇಂಗಾ ಬೀಜ ಮತ್ತು ಬಾಡಲ್ಲಿ ಮೆಕ್ಕೆಜೋಳ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಅಕ್ಕಡಿ ಬೆಳೆಯಾಗಿ ತೊಗರಿ ಮತ್ತು ಅದರಲ್ಲಿ ಮೈಜೋಳನ ಮಿಕ್ಸ್ ಮಾಡಿದ್ವಿ, ಅಂದರೆ ಊಟಕ್ಕೆ ಸ್ವಲ್ಪ ಇರಲಿ ಅಂತಂದು. ಮತ್ತು ಬಾಡಲ್ಲಿ ಇನ್ನೂ ಮತ್ತು ಮೆಕ್ಕೆಜೋಳದ ಜೊತೇಲಿ ಅಲಸಂದಿ ಮತ್ತು ಅವರೇನ ಮಿಕ್ಸ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನೋಡಿ, ಮನೆ ಬಳಕೆಗೋಸ್ಕರ ಮಡಿಕೆ ಹೆಸರನ್ನ ಕೂಡ ಬಿತ್ತಾ ಇದ್ದೀವಿ. ಎಲ್ಲ ಬೀಜ ಹಾಕಿ ಬಿತ್ತನೆ ಮಾಡಿದ್ದೆಲ್ಲ ಕೆಲಸ ಮುಗೀತು ನೋಡಿ. ಇಷ್ಟು ಜಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಬಾರ್ಡ್ರಿಂದ ಆ ಕರೆಂಟ್ ಕಂಬ ಕಾಣಿಸೋದು ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇಷ್ಟರಲ್ಲಿ ಒಂದು 4 ಕೆಜಿ ಶೇಂಗಾ ಬೀಜ, ಮತ್ತು 1 ಕೆಜಿ ತೊಗರಿ, ಮತ್ತು ಹುರುಳಿ, ಮೆಕ್ಕೆಜೋಳ, ಅಲಸಂದಿ, ಹೆಸರುಕಾಳು, ಮಡಿಕೆ ಹೆಸರುಕಾಳು, ಮತ್ತು ಮನೆ ಬಳಸೋ ತರಕಾರಿಗೋಸ್ಕರನೂ ಎಲ್ಲ ಜಾಗ ಬಿಟ್ಟಿದ್ದೀವಿ ನೋಡಿ. ಇನ್ನೇನು ಬುಡುಗುಂಟೆ ಹೊಡಿತಾ ಇದ್ದೀವಿ, ಇನ್ನೇನು ಕೆಲಸ ಮುಗೀತು ಆಲ್ಮೋಸ್ಟು. ಕೇವಲ ಎತ್ತಿನ ವ್ಯವಸಾಯದಿಂದ ಇಷ್ಟು ಬಿತ್ತನೆ ಮಾಡಿದ್ದೀವಿ. ಇದು ನಮ್ಮದು COFS 29 ಅಂತ ಒಂದು ಹುಲ್ಲಿನ ವೆರೈಟಿ ಬರುತ್ತೆ, ಅದನ್ನ ಹಾಕ್ಕೊಂಡಿದ್ವಿ ಸುಮಾರು ನೋಡಿ. ಇದು 1 ವರ್ಷದ ಕೂಳೆ, ಇನ್ನೂ ಯಾವ ಥರ ಕಟಿಂಗ್ಸ್ ಬರ್ತಾ ಇದೆ ಮತ್ತು ಯಾವ ಥರ ಇದೆ ನೋಡಿ ಹುಲ್ಲು. ಈಗ ಇದಿಷ್ಟು ಹಾಕಿರೋದು ನಿಮಗೆ ಹೇಳಿದ್ರೆ ಗೊತ್ತಾಗಲ್ವ. ನೆಕ್ಸ್ಟ್ ಇನ್ನೊಂದು 1 ವಾರ ಆದಮೇಲೆ ಎಲ್ಲ ಹುಟ್ಟುತ್ತಲ್ಲ, ಅವಾಗೊಂದು ವಿಡಿಯೋ ಮಾಡೋದು ತೋರಿಸ್ತೀನಿ ನೋಡಿ ಯಾವ ಥರ ಆಗುತ್ತೆ ಅಂತ ನೋಡಿ. ಇವತ್ತೆಲ್ಲ ಬಿತ್ತನೆ ಮುಗಿದಿದೆ, ಸೊ ಮುಗಿದ್ರಿಂದ ಮಳೆ ಬರಲಿಲ್ಲ, ಹಾಗಾಗಿ ಸ್ಪ್ರಿಂಕ್ಲರ್ ಹಾಕಿ ನೀರು ಹಾಯಿಸ್ತಾ ಇದ್ದೀವಿ ನೋಡಿ. ನಮ್ಗೆ ಕೇವಲ 5 HP ಎಂಡ್ ಸ್ಟೇಜ್ ಮೋಟ್ರು, ಎಷ್ಟು ಪ್ರೆಷರ್ ನೀರು ಬರ್ತಾಯಿದೆ ಅಂತ ನೋಡಿ. ಆಲ್ರೆಡಿ 1 ಸೈಡು ಮುಗಿದೋಯ್ತು ಒಂದು ಎಂದಿದ್ದು, ಈ ಕಡೆ ಮತ್ತೆ ಪಕ್ಕದಲ್ಲಿ ಸ್ಪ್ರಿಂಕ್ಲರ್ ಎತ್ತಿಟ್ಬಿಟ್ಟು ಈಗ ಆನ್ ಮಾಡಿದ್ದೀವಿ. ಸಂಜೆ ಆಗಿರೋದ್ರಿಂದ ಈಗ 6 ಗಂಟೆ ಕರೆಂಟ್ ಬಂದಿದೆ ನೋಡಿ. ಯಾವ ಥರ ನೀರು ಪ್ರೆಷರ್ ಹೊಡಿತಾ ಇದೆ ಅಂತಂದು ನೋಡಿ, ಎಷ್ಟು ಪ್ರೆಷರ್ ಹೊಡಿತಾ ಇದೆ ನೀರು.